ಕಾಂಗ್ರೆಸ್ ಮೈತ್ರಿ ನಾಯಕರ ನಡುವೆ ದ್ವೇಷದ ರಾಜಕಾರಣ ನಡೀತಾ ಇದೆ ವಿಪಕ್ಷಿಗಳಿಂದ ಸಿಎಂ ಸಿದ್ದರಾಮಯ್ಯ ವಿರುದ್ಧವಾಗಿ ಮೂಡಾ ಹಗರಣ ಪ್ರಸ್ತಾಪ ಹಿನ್ನೆಲೆ ಮೈತ್ರಿ ವಿರುದ್ಧ ಪ್ರತ್ಯಸ್ತ್ರವನ್ನು ಪ್ರಯೋಗಕ್ಕೆ ಈಗ ಸಿಎಂ ಮುಂದಾಗಿರುವಂಥದ್ದು ಸಿದ್ದರಾಮಯ್ಯ ಕೈ ತಲುಪಿರುವಂತಹ ಕೋವಿಡ್ ಹಗರಣ ವರದಿ ಕೋವಿಡ್ ಸಮಯದಲ್ಲಿ ನಡೆದಿದೆ ಎನ್ನಲಾದಂತಹ ಹಗರಣ ನ್ಯಾಯಾಧೀಶ ಜಾನ್ ಮೈಕೆಲ್ ಡಿ ನೇತೃತ್ವದಲ್ಲಿ ತಂಡದ ವರದಿ ರೆಡಿಯಾಗಿರುವಂಥದ್ದು ಮಾಸ್ಕ್ ಸ್ಯಾನಿಟೈಸರ್ ಮೆಡಿಕಲ್ ಕಿಟ್ ಖರೀದಿಯ ಹಗರಣ ನಡೆದಿದ್ದು ಬಿಜೆಪಿ ವಿರುದ್ಧವಾಗಿ ಕೋವಿಡ್ ಹಗರಣ ಅಸ್ತ್ರ ಪ್ರಯೋಗವನ್ನ ಈಗ ಸಿಎಂ ಸಿದ್ದರಾಮಯ್ಯ ಮಾಡ್ತಾ ಇರುವಂಥದ್ದು ಇನ್ನು ಬಿ ಜೆ ಪಿ ನಾಯಕರಿಗೆ ಈಗ ಕೋವಿಡ್ ಕಾಲದ ಹಗರಣ ತಲೆನೋವಾಗಿದ್ದು ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಎದೆಯಲ್ಲಿ ಢವಢವ ಶುರುವಾಗಿದೆ ಸಂಪುಟದ ಒಪ್ಪಿಗೆ ಪಡೆದು ತನಿಖೆಗೆ ಆದೇಶ ನೀಡಿರುವಂತಹ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಂತ್ರಕ್ಕೆ ಬಿ ಜೆ ಪಿ ನಾಯಕರು ಕಿಡಿ ವ್ಯಕ್ತಪಡಿಸಿದ್ದು ಈಗ ಕೋವಿಡ್ ಹಗರಣ ತನಿಖೆ ಬೇಕಿತ್ತ ಅಂತ ವಿ ಸೋಮಣ್ಣ ಹೇಳಿದ್ದಾರೆ ಯಾವತ್ತಿದ್ರೂ ಸತ್ಯಕ್ಕೆ ಜಯ ಎಂದಿರುವಂತಹ ಮಾಜಿ ಸಿ ಎಂ ಬೊಮ್ಮಾಯಿ ಇನ್ನು ಬಿ ಜೆ ಪಿ ನಾಯಕರ ಹೇಳಿಕೆಗೆ ಸಿದ್ದರಾಮಯ್ಯ ಕೌಂಟರ್ ಅಟ್ಯಾಕನ್ನು ನೀಡಿದ್ದು ಇತ ಹೆಚ್ಡಿಕೆ ಪ್ರಕರಣವನ್ನು ಪ್ರಾಸಿಕ್ಯೂಷನ್ಗೆ ನೀಡುವಂತೆ ಕಾಂಗ್ರೆಸ್ ಒತ್ತಾಯವನ್ನು ಮಾಡ್ತಿದೆ ಈ ಹೆಚ್ಚಿನ ಮಾಹಿತಿಯನ್ನು ನೀಡಲು ನಮ್ಮ ಪ್ರತಿನಿಧಿ ಯಶಸ್ ಮಾವತೂರ್ ಡೆಸ್ನ ನೇರ ಸಂಪರ್ಕದಲ್ಲಿದ್ದಾರೆ ಯಶಸ್ ಏನು ಕಾಂಗ್ರೆಸ್ ಹಾಗೂ ಮೈತ್ರಿ ನಾಯಕರ ನಡುವೆ ದ್ವೇಷದ ರಾಜಕಾರಣ ನಡೀತಾ ಇರುವಂಥದ್ದು ಆರೋಪ ಪ್ರತ್ಯಾರೋಪಗಳನ್ನ ಮಾಡಿಕೊಂಡು ಹಗರಣಗಳ ಒಂದು ತನಿಖೆಗೆ ಈಗ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ ಹೌದು ಲಕ್ಷ್ಮಿ ಬಹಳ ಪ್ರಮುಖವಾಗಿ ಈಗಾಗಲೇ ರಾಜ್ಯದಲ್ಲಿ ಸಾಕಷ್ಟು ರೀತಿಯಾದಂತಹ ಪ್ರಸಕ್ತ ರಾಜಕೀಯ ಬೆಳವಣಿಗೆಗಳಾಗ್ತಾ ಇದೆ ಬಹಳ ಪ್ರಮುಖವಾಗಿ ಮೂಡಾ ವಿಚಾರವಾಗಿ ಈಗಾಗಲೇ ಏನು ಒಂದು ರೀತಿ ಒಂದು ದೊಡ್ಡ ಮಟ್ಟದ ಹೋರಾಟವನ್ನು ವಿಪಕ್ಷಗಳು ಕಾಂಗ್ರೆಸ್ ಸರ್ಕಾರದ ಅಥವಾ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಮಾಡಿರ್ತಕ್ಕಂಥದ್ದು ಒಂದೆಡೆ ಈಗಾಗಲೇ ಬೆಂಗಳೂರಿನ ಮೈಸೂರಿಗೆ ಪಾದಯಾತ್ರೆಯನ್ನು ಮಾಡಿದ್ರು ಸಾಕಷ್ಟು ಪ್ರತಿಭಟನೆಗಳಾದವು ತದಾದ ನಂತರ ಕಾನೂನು ರೀತಿಯಾದ ಸಮರಕ್ಕೂ ಕೂಡ ವಿಪಕ್ಷಗಳು ಸಜ್ಜಾಗಿದೆ ಹೀಗಾಗಿ ಈಗಾಗಲೇ ರಾಜ್ಯಪಾಲರು ಕೂಡ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ ಈ ಒಂದು ಬೆಳವಣಿಗೆಯನ್ನು ಅಥವಾ ಈ ಒಂದು ಪ್ರಸ್ತಾಪವನ್ನು ಈಗಾಗಲೇ ಕಾಂಗ್ರೆಸ್ನ ನಾಯಕರು ಇದೊಂದು ರಾಜಕೀಯ ಪ್ರೇರಿತವಾಗಿ ಈ ರೀತಿಯಾದಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗೂ ರಾಜ್ಯಪಾಲರನ್ನು ಕೂಡ ಬಿಜೆಪಿಯ ಕೇಂದ್ರ ಸರ್ಕಾರ ದುರುಪಯೋಗವನ್ನು ಪಡಿಸ್ಕೊಳ್ತಾ ಇದೆ ಎನ್ನುವಂತಹ ವಿಚಾರವನ್ನು ಕೂಡ ಚರ್ಚೆಗೆ ತರ್ತಾ ಇರತಕ್ಕಂಥದ್ದು ಆದರೆ ಈ ಈ ಒಂದು ವಿಚಾರವಾಗಿ ಸದ್ದಿಲ್ಲದಂತೆ ಏನು ಭಾರತೀಯ ಜನತಾ ಪಾರ್ಟಿಯ ಸರ್ಕಾರದಲ್ಲಿ ಆದಂತಹ ಹಗರಣಗಳನ್ನು ಈಗ ಹಗರಣಗಳ ತನಿಖೆಗೆ ಈಗಾಗಲೇ ಮುಂದಾಗಿರ್ತಕ್ಕಂಥದ್ದು ಈಗಾಗಲೇ ಕೋವಿಡ್ ಸಂದರ್ಭದಲ್ಲಿ ಏನು ಆರೋಪ ಇತ್ತು ಆ ಒಂದು ಮಾಸ್ಕ್ ಇರ್ಬೋದು ಅಥವಾ ವೆಂಟಿಲೇಟರ್ಗಳ ಖರೀದಿ ಇರ್ಬೋದು ಅಥವಾ ವ್ಯಾಕ್ಸಿನೇಷನ್ ಖರೀದಿಗಳಿರ್ಬೋದು ಪಿ ವಿ ಪಿ ಪಿ ಕಿಟ್ನ ಖರೀದಿ ಇರ್ಬೋದು ಹೀಗಾಗಿ ಆ ಒಂದು ಸಂದರ್ಭದಲ್ಲಿ ಏನು ಅಕ್ರಮ ಆಗಿದೆ ಎನ್ನುವಂತಹ ಆರೋಪವನ್ನು ಏನು ಮಾಡಿದ್ರು ಹೀಗಾಗಿ ಡೂಡಾ ಅವರ ಒಂದು ತನಿಖೆ ಒಂದು ಆಯೋಗ ಈಗಾಗಲೇ ವರದಿಯನ್ನು ಸರ್ಕಾರಕ್ಕೆ ಕೊಟ್ಟಿರ್ತಕ್ಕಂಥದ್ದು ಹೀಗಾಗಿ ಭಾರತೀಯ ಜನತಾ ಪಾರ್ಟಿಗೆ ಒಂದು ದೊಡ್ಡ ಮಟ್ಟದ ತಲೆಬಿಸಿ ಆಗಿರತಕ್ಕಂಥದ್ದು ಆ ಸಂದರ್ಭದಲ್ಲಿ ಸಚಿವರಾದಂತಹ ಸಂಸದ ಸುಧಾಕರ್ ಅವ್ರಿಗೂ ಕೂಡ ಈಗಾಗಲೇ ಏನು ಈ ಒಂದು ವರದಿ ಸರ್ಕಾರ ಪಡೆದ ನಂತರ ತನಿಖೆಗೆ ಅಥವಾ ಎಸ್ ಐ ಟಿಯನ್ನು ರಚನೆ ಮಾಡಿ ಅಥವಾ ಲೋಕಾಯುಕ್ತಕ್ಕೆ ಕೊಟ್ಟರು ಕೂಡ ಏನು ತನಿಖೆಯಲ್ಲಿ ಒಳಗೊಳ್ಳಬೇಕಾಗ್ತದೆ ಹೀಗಾಗಿ ಇದೊಂದು ಮತ್ತೊಂದೆಡೆ ಆದರೆ ಇನ್ನಷ್ಟು ಹಗರಣಗಳೇನಿದ್ವು ಆ ಒಂದು ಪಿ ಎಸ್ ಐ ಹಗರಣ ಇರ್ಬೋದು ಹೀಗಾಗಿ ಸಾಕಷ್ಟು ಹಗರಣಗಳನ್ನು ಕೂಡ ಮರುತನಿಖೆ ಮಾಡೋದಕ್ಕೆ ಈಗಾಗಲೇ ರಾಜ್ಯ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು ಮತ್ತೊಂದೆಡೆ ಏನು ಕುಮಾರಸ್ವಾಮಿ ಅವರಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ನೀಡಬೇಕು ಅಂತೇಳಿ ಅವರ ಒಂದು ವಿಚಾರವಾಗಿ ಅಂದರೆ ಗಡಿ ಕಂಪನಿಗೆ ಸಾಯಿ ಮಿನರಲ್ಸ್ಗೆ ಏನು ಭೂಮಿಯನ್ನು ಮಂಜೂರು ಮಾಡಿದರು ಆ ಒಂದು ವಿಚಾರವಾಗಿ ಕೂಡ ಈಗಾಗಲೇ ಏನು ಶಾಸಕರುಗಳು ಕೂಡ ಆ ಪೆರೇಡನ್ನು ಕೂಡ ರಾಜಭವನಕ್ಕೆ ಮಾಡಿದರು ಆದರೆ ಇವೆಲ್ಲರ ಬೆಳವಣಿಗೆ ಏನಿದೆ ತಮಗೆ ಕೊಟ್ಟಂಥ ಏಟಿಗೆ ಎದುರೇಟನ್ನು ಕೊಡೋದಕ್ಕೆ ಸಿದ್ದರಾಮಯ್ಯವರು ಸನ್ನದ್ದರಾಗಿರ್ತಕ್ಕಂಥದ್ದು ಹೀಗಾಗಿ ಸಿದ್ದರಾಮಯ್ಯನವರು ತಮ್ಮ ಒಂದು ಸರ್ಕಾರವನ್ನು ತರ್ಕಾರದಲ್ಲಿರುವಂತಹ ಮೂಲಗಳನ್ನು ಬಳಸಿಕೊಂಡು ಬಿ ಜೆ ಪಿಯವ್ರನ್ನ ಕಟ್ಟಾಕೋದಕ್ಕೆ ಸಾಕಷ್ಟು ರೀತಿಯಾದಂತಹ ರಣತಂತ್ರವನ್ನು ರೂಪಿಸ್ತಾ ಇದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಕಾಣ್ತಾ ಇರ್ತಕ್ಕಂಥದ್ದು ಹೀಗಾಗಿ ಈ ಒಂದು ವಿಚಾರವಾಗಿ ಪರ ವಿರೋಧಗಳ ವಿಚಾರವಾಗಿ ಈಗಾಗಲೇ ಏನು ಒಂದು ರೀತಿ ಏನು ಏಟಿಗೆ ಎದುರೇಟು ಅನ್ನೋ ರೀತಿಯಲ್ಲಿ ಆಡಳಿತ ಪಕ್ಷ ವಿಪಕ್ಷಗಳು ಒಂದು ಜಂಗಿ ಕುಸ್ತಿಗೆ ನಿಂತಿರ್ತಕ್ಕಂಥದ್ದು ಹೀಗಾಗಿ ಈ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲೂ ಕೂಡ ಈಗಾಗಲೇ ಒಂದು ರೀತಿಯಾದಂತಹ ಕೋಲಾಹಲ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು ಹೀಗಾಗಿ ಸಾರ್ವಜನಿಕ ವಲಯದಲ್ಲಿ ಒಂದು ರೀತಿ ಏನು ಇಲ್ಲಿ ಮೂಡಾ ವಿಚಾರವಾಗಿ ಒಂದೆಡೆ ವಿಪಕ್ಷಗಳು ಟೀಕೆ ಮಾಡಿದರೆ ಈ ಕಡೆ ಆಡಳಿತ ಪಕ್ಷ ವಿಪಕ್ಷಗಳ ಕಳೆದ ಬಾರಿ ಸರ್ಕಾರದ ಅವಧಿಯಲ್ಲಿ ನಡೆದಂತಹ ಭ್ರಷ್ಟಾಚಾರದ ಬಗ್ಗೆ ಆರೋಪವನ್ನು ಮಾಡ್ತಾಯಿದೆ ಆದರೆ ಇಲ್ಲಿ ಒಂದು ಮೂಲ ಪ್ರಶ್ನೆ ಏನಂದರೆ ಎಲ್ಲ ಸರ್ಕಾರಗಳು ಕೂಡ ಭ್ರಷ್ಟಾಚಾರದಲ್ಲಿ ನಿರತರಾಗಿದೆ ಅಂದರೆ ಸಾರ್ವಜನಿಕರ ಪ್ರಶ್ನೆ ಏನು ಅಂತಕ್ಕಂಥದ್ದು ಕೂಡ ಇಲ್ಲಿ ಮೂಡ್ತಾ ಇರ್ತಕ್ಕಂಥದ್ದು ಹೀಗಾಗಿ ಈ ಒಂದು ಇಬ್ಬರ ಒಂದು ಸಮರ ಏನಿದೆ ಈ ಒಂದು ಸಮರ ಯಾವ ಹಂತಕ್ಕೆ ತಲುಪುತ್ತೆ ಅಂತೇಳಿ ಕಾದ್ ನೋಡಬೇಕಾಗಿದೆ ಲಕ್ಷ್ಮಿ ಧನ್ಯವಾದ ಯಶಸ್ ನಿಮ್ಮೆಲ್ಲ ಮಾಹಿತಿಗಾಗಿ